ಇವು ಬರೀ ಅಲ್ಪ ಅಲ್ಪ ಬೆಳಿ ಮಳಿಗೆ ಬೆಳಿ ಬೆಳಿವಿ, ಅದು ಸಂಪೂರ್ಣ ಈಗ ಏನಾಯ್ತಂದ್ರೆ ಕಳ್ಳರ ಕಾಟ ಜಾಸ್ತಿ ಐತಿ. ₹25,000 ಮಾರುವಂಥ ಮೆಣಸಿನಕಾಯಿ ಈ ಸರಿ 60,000 ₹70,000 ಮಟ ಮೆಣಸಿನಕಾಯಿ ಬೆಲೆ ಬಂದೈತಿ. Drought in Karnataka continues to cause problems for the farmers. The problem is not just the failure of crops to grow, but it is the theft of the harvest in their cultivated fields. Though the farmers took steps to prevent it, the thefts persist, continuing to target the green chilies crop. Amid the high costs of tomatoes and chilies, thieves steal these crops from the farms. The farmers have already started installing CCTV cameras. However, theft continues to take place. Due to this, farmers are facing additional challenges with no solution. One of the farmers in Hiranarthi village in Dharwad district has intensified security measures by installing surveillance cameras. Other farmers have also asked vigilantes to guard the field day and night. Some of them have even installed communication and electrical alarm systems in the fields. But the challenge persists. Basvaraj Yogappa, a respected farmer and spokesperson, details the strategies implemented to combat chili thefts in the region. Reportage by Kalmesh Mandeyala from Dharwad. ಮೆಣಸಿನಕಾಯಿ ಬೆಳೆ ಬೆಳೆಯುತ್ತಂತಂದ್ರೆ ನಮ್ಮ ಪ್ರಸಿದ್ಧವಾದ ಕುಂದಗೋಳ ತಾಲೂಕು. ಅದರಲ್ಲಿ ಇವು ಬರೀ ಅಲ್ಪ ಅಲ್ಪ ಬೆಳಿ ಮಳಿಗೆ ಬೆಳಿ ಬೆಳೆದೀವಿ, ಅದು ಸಂಪೂರ್ಣ ಈಗ ಏನಾಯ್ತಂದ್ರೆ ಕಳ್ಳರ ಕಾಟ ಜಾಸ್ತಿ ಐತಿ. ಕಳ್ಳರ ಕಾಟ ಜಾಸ್ತಿ ಇದಕ್ಕೆ ನಾವು ಅದನ್ನು ನಮ್ಮ ರಕ್ಷಣೆಗೆ, ನಮ್ಮ ಪೀಕ್ ರಕ್ಷಣೆಗೆ ನಾವು ಸಿಸಿ ಕ್ಯಾಮ್ರಾ ಅಳವಡಿಸ್ತೀವಿ. ಆ ಸಿಸಿ ಕ್ಯಾಮ್ರಾ ಅಳವಡಿಸ್ತೀವಿ, ಕೆಲವು ಮಂದಿಗೆ ದುಡ್ಡಿನ ಅವಶ್ಯಕತೆ ಇರ್ತೈತಿ, ಅಂಥ ರೈತರಿಗೆ ಭಾಳ ಸಮಸ್ಯೆ ಆಗೈತಿ. ಈಗ ಅವರು ಎಲ್ಲರೂ ಏನು ಮಾಡ್ಬೇಕಂತಂದ್ರೆ ಪೊಲೀಸ್ ಇಲಾಖೆಯವರು ಅದನ್ನು ಒಂದು ಗಸ್ತು ತಿರುಗುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ಕಾರ. ಮಾಡಿದಾಗ ನಮ್ಮ ರೈತರ ಬೆಳೆ ಉಳಿತೈತಿ, ಕಳ್ಳತನ ಆಗೋಲ್ಲ. ಇಂಥ ಕಳ್ಳತನ ಪ್ರಕರಣ ಜಾಸ್ತಿ ಆಗತ್ತವೆ ಕುಂದಗೋಳ ತಾಲೂಕಿನಾಗ. ಎಲ್ಲಿಂದಲ್ಲೇ ಕಳ್ಳತನ ಮಾಡೋದು, ಮೆಣಸಿನ್ಕಾಯಿ ಹಾರ್ಕೊಂಡು ಹೋಗೋದು, ರಾತ್ರಿ ರೈತ ಹೊಲದಾಗ ಮನ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗೈತಿ. ಈಗ ₹25,000 ಮಾರುವಂಥ ಮೆಣಸಿನಕಾಯಿ ಈ ಸರಿ 60,000 ₹70,000 ಮಟ ಮೆಣಸಿನಕಾಯಿ ಬೆಲೆ ಬಂದೈತಿ. ಅದು ಈಗ ಭಾಳ ಅಂದ್ರೆ ಭಾಳ ರೈತರಿಗೆ ತುಂಬ ಅಂದ್ರೆ ತುಂಬ ತೊಂದರೆ ಆಗೈತಿ. ಸರ್ಕಾರ ಇದು ಗಮನಹರಿಸಿ ನಮ್ಮ ತಾಲೂಕಿನಾಗ ಪೊಲೀಸರನ್ನ ನಿಯೋಜನೆ ಮಾಡಿ ಅಲ್ಲಲ್ಲೇ ಗಸ್ತಕ್ಕೆ ತಿರುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ.